ರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಗೆ ನಮೋ ನಮಸ್ಕಾರ ಗುರುಗಳೇ ನನ್ನ ಹೆಸರು ರಂಗಸ್ವಾಮಿ ಬೆಂಗಳೂರು ನಾನು ಈ ಹಿಂದೆ ಕೇಳಿದ ಪ್ರಶ್ನೆಗೆ ತಾವು ಸಮಂಜಸ ಉತ್ತರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನನ್ನ ಇನ್ನೊಂದು ಪ್ರಶ್ನೆಗೆ ಇದುವರೆಗೂ ಉತ್ತರ ಬಂದಿಲ್ಲ ಅದೇನೆಂದರೆ ಈಗ ನಮ್ಮ ಗೋತ್ರದೇವರೇ ಆದಂಥ ನಮಗೆ ದಾಯಾದಿಗಳು ಅನಿಸ್ಕೊಂಡವರು ಹಲವಾರು ಮಂದಿ ಇದ್ದಾರೆ ಪ್ರಕೃತ ಕರೋನಾ ವಿಚಾರ ಸಂದರ್ಭದಲ್ಲಿ ಬೇರೆ ಬೇರೆ ಮನೆಗಳಲ್ಲಿ ಸಾವುಗಳು ಸಂಭವಿಸಿವೆ ಈ ಥರದ ಸಂದರ್ಭದಲ್ಲಿ ನಾವು ಎಷ್ಟು ತಲೆ ಮಾರಿನವರೆಗೆ ಲೆಕ್ಕ ಹಾಕಿ ಅಶೌಚವನ್ನು ಆಚರಿಸಬೇಕು ಅನ್ನೋದರ ಬಗ್ಗೆ ನಾನು ಈ ಹಿಂದೆ ಕೇಳಿದ್ದೆ ಅದಕ್ಕೆ ಇದುವರೆಗೂ ತಮ್ಮಿಂದ ಮಾರ್ಗದರ್ಶನ ಬಂದಿಲ್ಲ ಕೇವಲ ಮೂರು ತಲೆಗಳಿಗೆ ಮಾತ್ರವೇ ಸೀಮಿತವೇ ಅಥವಾ ಇನ್ನೂ ಹೆಚ್ಚಿನದೇ ಎನ್ನುವುದನ್ನು ತಾವು ವಿವರಣೆ ನೀಡಬೇಕಾಗಿ ಕೋರ್ತೇನೆ ಇದು ಸ್ವಲ್ಪ ಜಿಜ್ಞಾಸೆಯಾಗಿದೆ ನಮ್ಮ ದಾಯಾದಿಗಳಲ್ಲಿ ಅನೇಕರು ಈ ಅಂಶವನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ ತಾವು ಮಾರ್ಗದರ್ಶನ ಮಾಡಬೇಕಾಗಿ ಕೋರಿದೆ ಧನ್ಯವಾದಗಳು ನನಗೆ ಸ್ವಾಮಿಗಳೇ ನಮಸ್ಕಾರ ಇನ್ನೊಂದು ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿಲ್ಲ ಅಂತ ಬೇಸರಿಸಿದ್ದೀರಿ ನೀವೊಬ್ಬರೇ ಅಲ್ಲ ನೂರಾರು ಜನರು ಬೇಸರಿಸುತ್ತಿದ್ದಾರೆ ಅವರ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿಲ್ಲ ಯಾಕೆ ಉತ್ತರ ಕೊಟ್ಟಿಲ್ಲ ಯಾವಾಗ ಉತ್ತರ ಕೊಡ್ತೀರಿ ಯಾವಾಗ ಉತ್ತರ ಕೊಡ್ತೀರಿ ಅಂತ ತಾರೀಖು ಹೇಳಿ ಇದೊಂದು ತರಹದ ಟೀಕೆ ಟಿಪ್ಪಣಿಗಳಾದರೆ ಯಾಕೆ ನಮಗೆ ನಿಮಗೆ ನಾನು ಕಂಡ್ರಾಗೋದಿಲ್ವಾ ನನ್ನ ಪ್ರಶ್ನೆ ನಿಮಗೆ ಉತ್ತರ ಗೊತ್ತಿದೆಯೋ ಇಲ್ಲೋ ಹೇಳಿಬಿಡಿ ಹೋಗಲಿ ಅಂತಕ್ಕಂಥ ಧೋರಣೆಯ ಪ್ರತಿಕ್ರಿಯೆಗಳು ಬಂದಿವೆ ರಂಗಸ್ವಾಮಿಗಳೇ ನಿಮ್ಮ ಮೂಲಕ ನಾನು ಎಲ್ಲರಲ್ಲಿಯೂ ಪ್ರಾರ್ಥನೆ ಮಾಡುವುದೇನು ಅಂದರೆ ನಿಮ್ಮ ಊಹೆಗೆ ಮೀರಿದಷ್ಟು ಪ್ರಶ್ನೆಗಳು ಬಂದು ಬಿಟ್ಟಿವೆ ನಾನೇನಾದರೂ ಒಂದು ಹದಿನೈದು ವರ್ಷ ಬದುಕಿದ್ದರೆ ಹದಿನೈದು ವರ್ಷಗಳು ಉತ್ತರಗಳನ್ನು ಇದ್ದರೂನು ಪ್ರಶ್ನೆಗಳು ಮುಕ್ತಾಯ ಆಗೋದಿಲ್ಲ ಅಷ್ಟೊಂದು ಪ್ರಶ್ನೆಗಳನ್ನು ಕೇಳಿಬಿಟ್ಟಿದ್ದೀರಿ ನೀವು ಕೇಳಿದ್ದು ತಪ್ಪು ಅಂತ ಹೇಳ್ತಿಲ್ಲ ಆದರೆ ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ ನೀವು ನನಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಟ್ಟು ನಾನು ಉತ್ತರಗಳನ್ನು ಕೊಡ್ತಾ ಇದ್ದೇನೆ ನಿಮಗೆ ಅಂತ ಹೇಳ್ತಿಲ್ಲ ಎಲ್ರಿಗೂ ಹೇಳ್ತಾ ಇದು ಮತ್ತು ನಂದು ಕಾಲ ಒಂದು ಮಿತಿ ಇದೆ ಅದನ್ನು ಹೆಚ್ಚು ಹೇಳಲಿಕ್ಕೂ ಆಗೋದಿಲ್ಲ ನನಗೆ ನನಗೆ ಬೇರೆ ಬೇರೆ ಕೆಲಸಗಳಿರುತ್ತೆ ಬೇರೆ ಚಿತ್ರೀಕರಣಗಳಿರುತ್ತೆ ಹೀಗಾಗಿ ನಿಮ್ಮ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ತಡವಾಗಿದೆ ಇಷ್ಟಲ್ಲದೆ ನಾನು ಎಲ್ಲರಲ್ಲಿಯೂ ವಿನಂತಿ ಮಾಡಿಕೊಳ್ಬೇಕಾದ್ದೇನು ಅಂದರೆ ನನಗೆ ಗೊತ್ತಿಲ್ಲ ಯಾಕೆ ಅಂತ ಹಲವಾರು ಪ್ರಶ್ನೆಗಳು ತೆರಕೊಳ್ಳೋದೇ ಇಲ್ಲ ನೀವು ಪ್ರಶ್ನೆ ಕಳಿಸಿರ್ತೀರಿ ನಾನು ಓ ಕೇಳಿಕ್ಕೆ ಪ್ರಯತ್ನ ಪಡ್ತೀನಿ ಅದು ಸುಮ್ಮನೆ ಸುತ್ತಾಗಿ 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 ಅದು ಹೇಳುತ್ತೆ ಈ ಕಡತ ಇಲ್ಲಿಲ್ಲ ಯಾರಿದ ಕಳಿಸಿದ್ದಾರೋ ಅವ್ರನ್ನ ಕೇಳಿ ಇನ್ನೊಂದು ಸಲ ಅಂತ ಹೇಳಿಬಿಡುತ್ತೆ ಮುಗಿದೋಯ್ತು ಅಂಥದ್ದೇ ಒಂದು ಸುಮಾರೊಂದು ಎಪ್ಪತ್ತೆಂಬತ್ತು ಪ್ರಶ್ನೆಗಳನ್ನು ವಾಪಸ್ ಕಳಿಸಿದ್ದೀನಿ ಅವ್ರಿಗೆ ಹೇಳಿದ್ದೀನಿ ತಿರುಗಿ ವಾಪಸ್ ಕಳಿಸ್ರಿ ಅಂತ ಪಾಪ ಅವ್ರು ಇನ್ನೊಂದು ಸಲ ಕಳಿಸ್ತಾರೆ ಕೆಲವ್ರದು ಮತ್ತೆ ತೆರೆಕೊಳ್ಳುತ್ತೆ ಕೆಲವರು ತೆರೆಕೊಳ್ಳಲ್ಲ ಯಾಕೆ ತರಕೊಳ್ಳಲ್ಲ ಅಂತ ನನಗೆ ಗೊತ್ತಾಗಲ್ಲ ಯಾಕೆಂದರೆ ಆ ತಂತ್ರಜ್ಞಾನ ನನಗಿಲ್ಲ ನನ್ನಲ್ಲಿಲ್ಲ ಅದು ಹೀಗೆ ಇಂಥ ಮಿತಿಗಳೆಲ್ಲ ಇದೆ ವಾರದಲ್ಲಿ ಮೂರು ಉತ್ತರ ಕೊಡೋದೇ ನನಗೆ ಭಾಳ ಕಷ್ಟ ಆಗಿಬಿಟ್ಟಿದೆ ಇದರ ಜೊತೆಗೆ ಆ ಮಹಾಭಾರತ ಚಿತ್ರೀಕರಣ ಆಗಬೇಕು ತತ್ವಸಂಕ್ರದ್ದು ಆಗಬೇಕು ಹೊರಗಡೆ ಉಪನ್ಯಾಸಗಳಾಗಬೇಕು ನಮ್ಮ ಜಪತಪಗಳಾಗಬೇಕು ಅಧ್ಯಯನ ಆಗಬೇಕು ಬಿಡುವೆ ಇಲ್ಲ ರೀ ನಾನು ಕನ್ನಡಿಗರಲ್ಲಿ ಎಲ್ಲರಲ್ಲಿಯೂ ಪ್ರಾರ್ಥನೆ ಇದ್ದೇನೆ ನಾನು ತುಂಬ ಅನುಸರಿಸಿಕೊಂಡು ಕಷ್ಟಪಟ್ಟು ಪ್ರಯತ್ನಪಟ್ಟು ಉತ್ತರಗಳನ್ನು ಹೇಳ್ತಾ ಇದ್ದೇನೆ ಒಂದು ಕ್ರಮದಲ್ಲಿಟ್ಟುಕೊಂಡಿದ್ದೀನಿ ಆ ಕ್ರಮಕ್ಕೆ ಅನುಗುಣವಾಗಿ ನಾನು ಪ್ರಶ್ನೆಗಳನ್ನು ತಗೊಳ್ತೀನಿ ಎಷ್ಟೋ ಪ್ರಶ್ನೆಗಳು ಹಾಗೆ ಹೋಗಿಬಿಡುತ್ತೆ ಆಗಲೇ ಹೇಳಿದೆ ತೆರೆಕೊಳ್ಳಲ್ಲ ಅದು ಹಾಗೆ ತೆರಕೊಳ್ಳದೇ ಇರತಕ್ಕಂಥ ಪ್ರಶ್ನೆಗಳಿಗೆ ನನಗೇನು ಪ್ರಶ್ನೆ ಇದೆ ಅಂತಲೇ ಗೊತ್ತಿಲ್ಲ ಯಾರು ಕಳಿಸಿದ್ದಾರೆ ಅಂತಲೂ ಗೊತ್ತಾಗಲ್ಲ ಆದ್ದರಿಂದ ನೀವು ಸಲ ಕಳಿಸ್ಬೇಕಾಗತ್ತೆ ಅಷ್ಟೇ ಇಲ್ಲಿ ಇದನ್ನು ರಂಗಸ್ವಾಮಿಗಳ ಪ್ರಶ್ನೆಯಲ್ಲಿಯೇ ಯಾಕೆ ಹೇಳಿದೆ ಅಂದರೆ ಇದನ್ನು ಹೇಳ್ತಾನೆ ಇರಬೇಕು ನಮಗೆ ಇಲ್ಲದಿರಿ ನಿಮಗೆ ಗೊತ್ತಾಗೋದಿಲ್ಲ ನಾನು ಹೇಳಿಲ್ಲ ಹೇಳಿಲ್ಲ ಇರ್ತೀರಿ ಮತ್ತು ಒಂದು ಕೇಳಿ ಎರಡನೇದಕ್ಕೆ ಕೇಳಿದೆ ಇದ್ದಿದ್ದಕ್ಕೂ ಅವರು ಪಟ್ಟಿದ್ದಾರೆ ಇರಲಿ ಈಗ ನಿಮ್ಮ ಪ್ರಶ್ನೆಗೆ ಬರೋಣ ಕಾರಣ ಕೊರೋನಾ ಕೊಟ್ಟಿದ್ದೀರಿ ಅದು ಕೊರೋನಾ ಇರಲಿ ಮತ್ತೊಂದಿರಲಿ ಕ್ಷಾಮಡಾಮರಗಳಿರಲಿ ಅಥವಾ ಎಲ್ಲೋ ವ್ಯಕ್ತಿ ದೂರ ದೂರ ಆಗಿರೋದಿರಲಿ ಅಂತೂ ಯಾವುದೋ ಕಾರಣವೇ ಇದ್ದರೂ ಎಷ್ಟು ತಲೆಮಾರುಗಳು ಅನ್ನತಕ್ಕಂಥದ್ದು ಪ್ರಧಾನವಾದ ಪ್ರಶ್ನೆ ಶಾಸ್ತ್ರೀಯವಾದ ಉತ್ತರವನ್ನು ನಾನು ಮೊದಲು ಹೇಳಿಬಿಡ್ತೀನಿ ಆ ನಂತರ ವೈಚಾರಿಕವಾದ ಗಮನಿಸಿರುವಿಕೆಯನ್ನು ನಿಮ್ಮ ಗಮನಕ್ಕೆ ತರ್ತೀನಿ ನಿಮಗೆ ಯಾವುದು ಸರಿ ಅಂತ ನಿಮಗನಿಸುತ್ತೋ ನಿಮ್ಮ ಬಂಧುಗಳಿಗೆ ಅನಿಸುತ್ತೋ ಅದನ್ನು ನೀವು ಪಾಲನೆ ಮಾಡಬಹುದು ನೋಡಿ ಶಾಸ್ತ್ರೀಯವಾಗಿ ಮೂರು ತರಹದ ಸಂಬಂಧಗಳು ಇರುತ್ತೆ ಒಂದು ಸಪಿಂಡರು ಎರಡನೆಯದು ಸಮಾನೋದಕರು ಮೂರನೆಯದು ಸಗೋತ್ರರು ಇದು ಮೂರು ವಿಧವಾಗಿರತಕ್ಕಂಥ ಅನುಬಂಧ ಯಾವುದೇ ಒಬ್ಬ ಜೀವಿಗೆ ಇರುತ್ತದೆ ಸಪಿಂಡರು ಸಮಾನೋದಕರು ಸಗೋತ್ರರು ಏನಿದಕ್ಕೆ ವ್ಯತ್ಯಾಸ ಅಂದರೆ ನೀವು ಬರದಂತೆ ಮೂರು ತಲೆಯಲ್ಲ ಏಳು ತಲೆಗಳು ಸಪಿಂಡರು ಸಾಪಿಂಡಿಯ ನಿರ್ಣಯ ಆಗತಕ್ಕಂಥದ್ದು ಏಳು ತಲೆಮಾರುಗಳ ತನಕ ನಮಗೆ ಗೊತ್ತಿರೋದು ಮೂರು ನಮ್ಮ ತಂದೆ ಅವರ ತಂದೆ ಅವರ ತಂದೆ ಪಿತೃಪಿತಾಮಹ ಪ್ರಪಿತಾಮಹ ಅಲ್ಲಿಂದ ನಾಲ್ಕು ಹೀಗಾಗಿ ಈ ಸಾಪಿಂಡ್ಯರು ಅನ್ನತಕ್ಕಂಥದ್ದು ಮೊಟ್ಟ ಮೊದಲನೆಯ ಗುಂಪು ಏಳು ತಲೆಮಾರುಗಳ ತನಕ ಆ ಸಂಬಂಧ ಇರುತ್ತೆ ಹೀಗಾಗಿ ಆ ಏಳು ತಲೆಮಾರುಗಳಲ್ಲಿ ಯಾರು ಹೋದರೂ ಸೂತಕ ಇರುತ್ತೆ ಅದು ಪ್ರಧಾನವಾಗಿ ದಾಖಲು ಮಾಡ್ಕೋಬೇಕಾಗುತ್ತೆ ಇಷ್ಟು ದಿವಸ ಇರುತ್ತೆ ಏನು ಅದೆಲ್ಲ ಬೇರೆ ಅದೆಲ್ಲ ನಿಮ್ಗೆ ಗೊತ್ತಿದೆ ಅಥವಾ ನಿಮ್ಮ ಊರಿನ ಪುರೋಹಿತರನ್ನು ಕೇಳಿದರೆ ಹೇಳ್ತಾರೆ ಏಳು ತಲೆಮಾರುಗಳು ಆದ ಮೇಲೆ ಮತ್ತೆ ಏಳು ತಲೆಮಾರುಗಳು ಅಂದರೆ ಹದಿನಾಲ್ಕನೇ ತಲೆಮಾರಿನ ತನಕ ಸಮಾನೋದಕರು ಅಂತ ಕರೀತಾರೆ ಅದಕ್ಕೂ ಸೂತಕ ಉಂಟು ಸಾಪಿಂಡಿಯರಿಗೆ ಇರುವ ಸೂತಕಕ್ಕಿಂತ ಅದು ಕಡಿಮೆ ಇದು ಹತ್ತಿದರೆ ಅದು ಮೂರು ಹಾಗೆ ಸಮಾನ ಓದಕರು ಹದಿನಾಲ್ಕರಲ್ಲಿ ನಿಂತ್ಕೊಳ್ತಾರೆ ಹದಿನಾಲ್ಕನೆಯ ತಲೆ ಮುಗಿದ ಮೇಲೆ ಹದಿನೈದರಿಂದ ಇಪ್ಪತ್ತೊಂದನೆಯ ತಲೆಯ ತನಕ ಸಗೋತ್ರರು ಅಂತ ಕರೀತಾರೆ ಆದ್ದರಿಂದ ಯಾವುದೇ ವ್ಯಕ್ತಿ ಹೋದಾಗ ಆ ವ್ಯಕ್ತಿಯನ್ನು ಆ ವ್ಯಕ್ತಿಯ ಸಂಬಂಧವನ್ನು ಈ ಮೂರು ಹಂತದಲ್ಲಿ ಲೆಕ್ಕ ಹಾಕಬೇಕಾಗುತ್ತೆ ಸೂತಕ ನಿರ್ಣಯಕ್ಕೆ ಅದನ್ನು ಅನುಸರಿಸಿ ನಮ್ಮ ಪೂರ್ವಜರು ಸೂತಕವನ್ನು ಒಪ್ಪಿಕೊಳ್ತಾ ಇದ್ದರು ಅದರ ನಿಯಮಗಳನ್ನು ಪಾಲನೆ ಇದ್ದರು ಸಪಿಂಡರು ಸಮಾನೋದಕರು ಸಗೋತ್ರರು ಏಳು ತಲೆ ಹದಿನಾಲ್ಕು ತಲೆ ಇಪ್ಪತ್ತೊಂದನೇ ತಲೆ ಇದು ಶಾಸ್ತ್ರ ಇದೀಗ ನೀವು ಈ ಶಾಸ್ತ್ರವನ್ನು ವೈಚಾರಿಕವಾಗಿ ಅಧ್ಯಯನ ಮಾಡಬೇಕು ನಮಗೆ ನಮ್ಮ ತಂದೆ ತಾತ ಮುತ್ತಾತನೇ ಸ್ವಲ್ಪ ಮಸಕು ಮಸಕು ಮುತ್ತಾತನ ತಂದೆ ಯಾರಪ್ಪ ಅಂದರೆ ನಮಗೆ ಗೊತ್ತಾಗಲ್ಲ ಹಾಗೂ ಹೀಗೂ ಅಲ್ಲಿ ಇಲ್ಲಿ ಒದ್ದಾಡಿ ಕೇಳಿ ಏನಾದರೂ ವಂಶವೃಕ್ಷಗಳು ಬರೆದಿಟ್ಕೊಂಡಿದ್ದರೆ ಹುಡುಕಬಹುದು ನಾವು ಖಂಡಿತ ನೋಡಿರೋಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ಇನ್ನವರಪ್ಪ ಅಂದರೆ ಐದನೇವರು ಹೇಗ್ರೀ ಸಾಧ್ಯ ಆರನೆಯವರು ಸಾಧ್ಯನೇ ಇಲ್ಲ ಏಳನೇವರು ಎಲ್ಲಿ ಸಾಧ್ಯ ಅವ್ರ ಮಕ್ಕಳು ಅವರವ್ರ ಮಕ್ಕಳು ಅವರಣ್ಣ ತಮ್ಮಂದರು ಅವರೆಲ್ಲೆಲ್ಲಿರ್ತಾರೋ ದೇಶ ವಿಶಾಲವಾಗಿಬಿಟ್ಟಿದೆ ಸಂಬಂಧವೇ ಇರಲ್ಲ ನೋಡಿರೋದೇ ಇಲ್ಲ ಮಾತುಕತೆ ಇರೋದಿಲ್ಲ ಏಳನೇ ತಲೆಯಲ್ಲಿ ಆ ಏಳನೇ ತಲೆಯ ಮನುಷ್ಯನಿಗೊಂದು ನಾಲ್ಕು ಮಕ್ಕಳಿದ್ದರೆ ಆ ನಾಲ್ಕು ಮಕ್ಕಳ ಮಕ್ಕಳು ಓ ದೊಡ್ಡ ವಂಶವೃಕ್ಷ ಅದಕ್ಕೆ ಅದನ್ನು ವೃಕ್ಷ ಅಂತ ಕರೀತಕ್ಕಂಥದ್ದು ಹೀಗಾಗಿ ರಂಗಸ್ವಾಮಿಗಳೇ ಸಾಪಿಂಡಿಯರನ್ನು ಅಂದರೆ ಏಳನೇ ತಲೆಮಾರಿನ ತನಕ ಇರತಕ್ಕಂಥವರನ್ನು ಪತ್ತೆ ಮಾಡೋದೇ ನಮಗೆ ಕಷ್ಟ ಈಗಿನ ಕಾಲದಲ್ಲಿ ಯಾಕೆ ಅಂದರೆ ಹಿಂದಿದ್ದಂತೆ ಹತ್ತಿರ ಹತ್ತಿರ ಇರ್ತಾ ಇರಲಿಲ್ಲ ಒಂದು ಊರಿನಲ್ಲಿ ಇರ್ತಾ ಇರಲಿಲ್ಲ ಅಥವಾ ಸುತ್ತಮುತ್ತಲ ಊರುಗಳಲ್ಲಿ ಇರ್ತಾ ಇರಲಿಲ್ಲ ಇರ್ತಾ ಇದ್ದರೂ ಈಗಿರ್ತಾ ಇಲ್ಲ ಎಲ್ಲೋ ಬೆಂಗಳೂರಿನಲ್ಲೋ ಮಂಗಳೂರಿನಲ್ಲೋ ಮುಂಬೈನಲ್ಲೋ ಅಮೆರಿಕಾದಲ್ಲೋ ಜರ್ಮನಿಯಲ್ಲಿ ಹೀಗೆ ಜನರು ವಿಸ್ತರಿಸಿಬಿಟ್ಟಿದ್ದಾರೆ ಈಗ ನೀವು ಸಾಪಿಂಡ್ಯರು ಸಮಾನೋದಕರು ಸಗೋತ್ತರು ಅಂತ ಹುಡುಕೊಂಡು ಹೋಗೋಕ್ಕಾಗಲ್ಲ ಗೊತ್ತಾಗೋದೇ ಇಲ್ಲ ಅದು ಕಾರಣ ನನ್ನ ಮಿತಿಯಾದ ಅಧ್ಯಯನದಲ್ಲಿ ಅನ್ನಿಸುವುದು ನಮಗೆ ಅವರು ಗೊತ್ತಿರಬೇಕು ಅವರ ಸಂಬಂಧ ಏನೋ ಒಂದು ಇರಬೇಕು ನಮಗೆ ಓ ಇವ್ರು ಹೋದ್ರಪ್ಪ ಅವರ ಸಂಬಂಧ ನಮಗಿದಿದೆ ಅಂತ ನಿಮಗೆ ಬೌದ್ಧಿಕವಾಗಿ ಗೊತ್ತಾದರೆ ನೀವು ಸೂತಕವನ್ನು ಆಚರಿಸಿ ಅದು ಮೂರನೇ ತಲೆನ ಆರನೇ ತಲೆನೋ ಅದು ಅತ್ಯಂತ ಅಮುಖ್ಯ ಅಂತ ನನಗನ್ಸುತ್ತೆ ನೀವು ಒಪ್ಕೋಬೇಕು ಅಂತಿಲ್ಲ ಆ ವಿಷಯವನ್ನು ಆದರೆ ಈ ಬೆಳೆದಂತಹ ಸಾಮಾಜಿಕ ಹಿನ್ನೆಲೆಯಲ್ಲಿ ವ್ಯಕ್ತಿಗಳ ಅಂತರ ಬಹಳ ಜಾಸ್ತಿ ಆಗಿಬಿಟ್ಟಿರೋದ್ರಿಂದ ನಾವು ಕಾಲ ಗರ್ಭದಲ್ಲಿ ಹುದುಗಿರತಕ್ಕಂತಹ ಏಳು ತಲೆಮಾರುಗಳನ್ನು ಹತ್ತು ತಲೆಮಾರುಗಳನ್ನು ಇಪ್ಪತ್ತೊಂದು ತಲೆಮಾರುಗಳನ್ನು ಹುಡುಕೊಂಡು ಹೋಗೋದು ಅಸಾಧ್ಯ ಎಷ್ಟೇ ಕಷ್ಟಪಟ್ಟರೂ ಸಾಧ್ಯ ಇಲ್ಲ ಅದು ಕಾರಣ ಸ್ವಾಮಿಗಳೇ ನೀವು ಕಷ್ಟಪಟ್ಟು ಒಂದು ಮೂರು ತಲೆಮಾರು ತಂದೆ ತಾತ ಮುತ್ತಾತ ಅನ್ನುವಷ್ಟಕ್ಕೆ ನಿಲ್ಲಿಸಬಹುದೇನೋ ಅಂತ ಅನ್ನಿಸುತ್ತಪ್ಪ ತೀರ್ಮಾನ ನೀವು ಮಾಡಿ ಶಾಸ್ತ್ರವನ್ನು ಹೇಳಿದ್ದೀನಿ ನನ್ನ ಅಭಿಪ್ರಾಯವನ್ನು ಹೇಳಿದ್ದೀನಿ ನಮಸ್ಕಾರ ಗುರುಗಳೇ ನಮಸ್ಕಾರ ನಾನು ಶ್ರೀಧರ್ ವಸಿಷ್ಠ ಅಂತ ಬೆಂಗಳೂರು ವಿದ್ಯಾರಣ್ಯಪುರದಿಂದ ಮಾತಾಡ್ತಾ ಇರೋದು ಅಪ್ಪ ಅಮ್ಮ ಮಾಡಿರೋ ಕರ್ಮದಿಂದ ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳ್ತಾರೆ ಅಲ್ವಾ ಸೊ ಹಾಗಾಗಿ ಅವರು ಏನೇ ತಪ್ಪು ಮಾಡಿದ್ರೂ ಅದು ಮಕ್ಕಳಿಗೆ ಬರುತ್ತಾ ಇಲ್ಲ ಹೇಗೆ ಅದು ಇಲ್ಲ ಮಕ್ಕಳದು ಅವ್ರ ಪೂರ್ವಜನ್ಮದಿಂದ ಅದಕ್ಕೆ ಇದು ಕಂಟಿನ್ಯೂ ಆಗುತ್ತಾ ಇಲ್ಲ ಅಪ್ಪ ಅಮ್ಮ ಮಾಡಿರೋದು ಮಕ್ಕಳಿಗೆ ಬರುತ್ತಾ ಅದು ಶಾಸ್ತ್ರ ಏನು ಹೇಳುತ್ತೆ ಅದ್ರ ಬಗ್ಗೆಯೂ ಒಂಚೂರು ತಿಳಿಸ್ಕೊಡಿ ಗುರುಗಳೇ ನಿಮಗೆ ನಮ್ಮ ಈ ಕೈಂಕರ್ಯದಲ್ಲಿ ತೃಪ್ತಿ ಇದ್ದು ನಮ್ಮನ್ನು ಬೆಂಬಲಿಸಿ ಮತ್ತಷ್ಟು ಹೊಸ ಕಾರ್ಯಕ್ರಮಗಳನ್ನು ಮಾಡಲು ಪ್ರೇರೇಪಿಸಲು ಇಚ್ಛಿಸಿದರೆ ಪರದೆಯ ಮೇಲೆ ಕಾಣುತ್ತಿರುವ ಯು ಪಿ ಐ ಅಥವಾ ಬ್ಯಾಂಕ್ ವಿವರಗಳನ್ನು ಬಳಸಿ ಸಹಾಯ ಮಾಡಬಹುದು ಶುಭಮಸ್ತು